ಶಿವಮೊಗ್ಗ ಸೈಕಲ್ ಕ್ಲಬ್ ಹಾಗೂ ರೆಡ್ ಕ್ರಾಸ್ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿನೋಬ ನಗರದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಶಿವಕುಮಾರ್ ಉದ್ಘಾಟಿಸಿದರು. ಕೋವಿಡ್ ಸಂದರ್ಭದಲ್ಲಿ ರಕ್ತದ ಕೊರತೆ ಹೆಚ್ಚಾಗಿದೆ. ಇಂತಹ ಸಂದರ್ಭದಲ್ಲಿ ಸೈಕಲ್ ಕ್ಲಬ್ ಹಮ್ಮಿಕೊಂಡಿದ್ದ ಈ ಶಿಬಿರದ ಬಗ್ಗೆ ಜಿಲ್ಲಾಧಿಕಾರಿಯವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ 40 ಜನ ರಕ್ತದಾನವನ್ನ ಮಾಡಿದರು. ಶಿವಮೊಗ್ಗ ಸೈಕಲ್ ಕ್ಲಬ್ ವತಿಯಿಂದ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷದಂತೆ ಇಲ್ಲೆಲ್ಲ ಸೈಕಲ್ ಸಾಹಸಿಗಳು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂತಾರೆ. ಜೊತೆ ಜೊತೆಗೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹೆಚ್ ಐ ವಿ ಏಡ್ಸ್ ಕಾರ್ಯಕ್ರಮ ಇರ್ಬೋದು, ಅರಣ್ಯ ಇಲಾಖೆ ಕಾರ್ಯಕ್ರಮ, ಎಲ್ಲದರಲ್ಲೂ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಶಿವಮೊಗ್ಗ ಸೈಕಲ್ ಕ್ಲಬ್ ಮಾಡ್ತಾ ಇದೆ. ಶಿವಮೊಗ್ಗ ಸೈಕಲ್ ಕ್ಲಬ್ಬಲ್ಲಿ ಸಾಕಷ್ಟು ಜನ ಗಿನ್ನಿಸ್ ಮಾಡಿರೋಂಥ ದಾಖಲೆ ಸಾಹಸಿಗರಿದ್ದಾರೆ. ಇವತ್ತು ಅವರೆಲ್ಲರೂ ರಕ್ತದಾನ ಮಾಡ್ತಾರೆ. ಈ COVID-19 ಸಮಯದಲ್ಲಿ ರಕ್ತದ ಅವಶ್ಯಕತೆ ಬಹಳ ಇದೆ. ಸುಮಾರು 100%ಗೆ ನಮಗೆ ಕೇವಲ 30% ಮಾತ್ರ ರಕ್ತ ಸಪ್ಲೈ ಆಗ್ತಾ ಇದೆ. ಅದು ದುರಂತ, ಯಾಕಂದರೆ ಸಾಕಷ್ಟು ಜನಕ್ಕೆ ರಕ್ತ ಇಲ್ಲದೆ ಪ್ರಾಣ ಬಿಡೋಂಥ ಸಂದರ್ಭ ಸಾಕಷ್ಟಿದೆ. ಹಾಗಾಗಿ ಈಗ ಎಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ಕರ್ನಾಟಕ ಸರ್ಕಾರ ಸಾಕಷ್ಟು ಮನವಿ ಮಾಡ್ತಾ ಇದೆ. ರಕ್ತದಾನ ಮಾಡಿ ಆರೋಗ್ಯವಂತ ರಕ್ತದಾನಿಗಳು ಪ್ರತಿ 3 ತಿಂಗಳಿಗೊಂದು ಸಾರಿ ರಕ್ತದಾನ ಮಾಡಬೇಕು ಅಂತ. ಹಾಗಾಗಿ ಈಗಾಗಲೇ ಇವತ್ತು ಸುಮಾರು 40 ಜನ ರಕ್ತದಾನ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ರಕ್ತದಾನ ಮಾಡೋದ್ರಿಂದ ನಮಗೆ ಏಕಾಗ್ರತೆ ಜಾಸ್ತಿ ಆಗುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯ ಮಾಹಿತಿ ಪ್ರಕಾರ ಹೃದಯಾಘಾತ ಕಡಿಮೆ ಆಗುತ್ತೆ. ಸದಾ ಲವಲವಿಕೆಯಿಂದ ಇರ್ತೀವಿ. ನಮ್ಮ ಆರೋಗ್ಯದ ಒಳಗಡೆ ನಮಗೆ ಯಾವುದಾದ್ರೂ ಕಾಯಿಲೆಗಳಿದ್ದರೆ ಅದು ಗೊತ್ತಾಗುತ್ತೆ. ಹಾಗಾಗಿ ನಾವು ರಕ್ತದಾನ ಮಾಡೋದು ಕೇವಲ ನಾವು ಕೊಟ್ಟಂಥ ರಕ್ತ 24 ಗಂಟೆ ಒಳಗಡೆ ನಮಗೆ ರಿಕವರಿ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಮೂಢನಂಬಿಕೆ ಬೇಡ. ನೀವು ರಕ್ತದಾನ ಮಾಡಿ, ಬೇರೆಯವ್ರನ್ನ ರಕ್ತದಾನ ಮಾಡಿ. ರಕ್ತದಾನಿಗಳು ಸಮಾಜದಲ್ಲಿ ನಿಜವಾದ ಹೀರೋಗಳು. ನೀವು ಕೊಡೋಂಥ ಒಂದು ಬಾಟ್ಲ್ ರಕ್ತ 3 ಜನರಿಗೆ ಇವತ್ತು ಪ್ರಾಣ ಉಳಿಸ್ತಾ ಇದೆ. ಹಾಗಾಗಿ ದಯಮಾಡಿ ಎಲ್ಲರೂ ರಕ್ತದಾನ ಮಾಡೋಣ ಅಂತ ಅಂದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಮೂರ್ತಿ ಸೈಕಲ್ ಶಾಪ್ ಮೂರ್ತಿಯವರು ಈ ಒಂದು ಕಾರ್ಯಕ್ರಮನ ಮತ್ತು ಶಿವಮೊಗ್ಗ ಸೈಕಲ್ ಕ್ಲಬ್ ಅರೇಂಜ್ ಮಾಡಿದೆ. ಅವರಿಗೂ ಸಹ ಉತ್ಪೂರ್ವಕವಾದ ಧನ್ಯವಾದಗಳು. ದೇಶದಲ್ಲಿ ಈ ಕೊರೋನಾ ಬಂದಿರೋದ್ರಿಂದ ರಕ್ತದ ಕೊರತೆ ಭಾಳ ಇದಾಗ್ತಿದೆ. ಭಾಳ ಅವಶ್ಯಕತೆ, ದಾನಿಗಳ ಅವಶ್ಯಕತೆ ಭಾಳ ಇದೆ. ಆದರೆ ದಾನಿಗಳು ಹೆದರ್ತಾ ಇದ್ದಾರೆ. ಎಲ್ಲಿ ನಮಗೆ ಅಲ್ಲಿ ರಕ್ತದಾನ ಮಾಡೋಕೆ ಹೋದಾಗ ನಮಗೆ ಎಲ್ಲಿ ಇದು ಬರುತ್ತೋ, ನಮಗೆ ಎಲ್ಲಿ ಕೊರೋನಾ ಬಂದುಬಿಡ್ತೋ ಅಂತೇಳಿ ಭಾಳ ಹಿಂಜರಿತಾ ಇದ್ದಾರೆ. ಅವರು ಯಾವುದಕ್ಕೂ ಹಿಂಜರಿಬಾರ್ದು. ನಾವೆಲ್ಲ ಸ್ವಚ್ಛತೆ ಕಾಪಾಡಿದ್ದೀವಿ, ಸ್ಯಾನಿಟೈಸನ್ ಮಾಡಿದ್ದೀವಿ. ಮತ್ತು ಬ್ಲಡ್ ತಗೊಳ್ಳೋರು ಕೂಡ ಅಷ್ಟೇ, ಒಂದು ಜೀವ ಉಳ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಾಮುಖ್ಯತೆನ ಅವರು ಇದು ಮಾಡಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಇಲ್ಲಿ ಇಷ್ಟು ಸುಸಜ್ಜಿತ ಜಾಗದಲ್ಲಿ, ಇಷ್ಟು ಸ್ವಚ್ಛತೆ ಇಲ್ಲ ಜಾಗದಲ್ಲಿ ಇದು ಮಾಡ್ತೀವಿ ಅಂತೇಳಿ ಜನಗಳಿಗೆ ಅವೇರ್ನೆಸ್ ಕೊಡಿಸ್ಬೇಕು ಅಂತೇಳ್ಬಿಟ್ಟು ನಾವಿಲ್ಲಿ ಯಾವುದೋ ಹಾಸ್ಪಿಟ್ಲಿಗೆ ಮಾಡಿದ್ರೆ ಯಾರು ಬರಲ್ಲ ಅಂದರು. ನಾನು ಒಂದು ತಳಗೊಬ್ಬದಲ್ಲಿ ಒಂದು ಕ್ಯಾಂಪ್ ಮಾಡಬೇಕು ಅಂದರೆ ಹಾಸ್ಪಿಟಲ್ ಮಾಡಿದ್ರೆ ನಾವು ಗ್ಯಾರಂಟಿ ಯಾರು ಬರಲ್ಲ ಸರ್, ನಮಗೆ ಭಯ ಆಗುತ್ತೆ, ಯಾರು ಎಲ್ಲೆಲ್ಲಿರ್ತಾರೆ ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ನಾವು ಹಾಸ್ಪಿಟಲ್ ಬಿಟ್ಟು ಬೇರೆ ಎಲ್ಲರೂ ನೀವು ರಕ್ತದಾನ ಶಿಬಿರ ಮಾಡಿದ್ರೆ ನಾವು ಗ್ಯಾರಂಟಿ ಬರ್ತೀವಿ ಅಂತೇಳಿ ನಮ್ಮ ಶಿಬಿರದ ಅಭ್ಯರ್ಥಿಗಳು ಹೇಳಿದ್ರು. ಅದಕ್ಕೋಸ್ಕರ ನಮ್ಮ ಸಂಘ ಸೈಕಲ್ ಕ್ಲಬ್ ಶಿವಮೊಗ್ಗ ಸೈಕಲ್ ಕ್ಲಬ್ಬಿಂದ ಭಾಳ ಸಲ ಮಾಡ್ತಾ ಇದ್ವಿ. ಲಾಸ್ಟ್ ಟೈಮ್ ಸವಳಂಗ ರೋಡಲ್ಲಿ ಒಂದ್ಸರಿ ಮೂರ್ತಿ ಸೈಕಲ್ ಶಾಪ್ನಲ್ಲಿ ಮಾಡಿದ್ವಿ. ಇಲ್ಲಿ ಪ್ರತಿ ವರ್ಷ ಮೇಲೆ ಮಾಡ್ತಾ ಇರ್ತೀವಿ, ನವಂಬರಲ್ಲಿ ಮತ್ತು ಇದರಲ್ಲಿ ಮಾಡ್ತಾ ಇರ್ತೀವಿ. ಯಾವಾಗಲೂ ಕೂಡ 50-50 ಆಗ್ತಾ ಇರುತ್ತೆ. ಈ ಸಲ ಕೂಡ ನಾವು 50 ಪ್ಯಾಕೆಟ್ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. 50 ಆಗುತ್ತೆ ಅನ್ಸ್ಕೊಂಡಿದ್ದೀವಿ. ಈಗ ಆಲ್ರೆಡಿ 12-13 ಆಗಿದೆ. ಮೇಲ್ಗಡೆ ತಿಂಡಿ ತಿಂತಾ ಇದ್ದಾರೆ, ಅವ್ರಿಗೆ ಒಂದು 1/2 ಗಂಟೆ ಬ್ರೇಕಪ್ ಬೇಕಾಗುತ್ತೆ. ಹಾಗಾಗಿ ಅವ್ರು ಬ್ರೇಕ್ ತೊಗೊಂಡ ನಂತರ ಇದು ಮಾಡ್ತಾ ಇದ್ದೀವಿ. ಒಂದು ರಕ್ತದ ಒಂದು ಬಾಟ್ಲಿಂದ ಮೂರು ಜೀವ ಉಳಿಸ್ಬೋದು, ಅದರಲ್ಲಿ 4 ಜೀವ ಉಳಿಸ್ಬೋದು. ಅದೇಂತಾರೆ ಸೆಲ್ಸ್ ಅಂತ ಮಾಡ್ತಾರೆ, ಮತ್ತು ಪ್ಲಾಸ್ಮಾ ಅಂತ ಇದು ಮಾಡ್ತಾರೆ. ಹಾಗಾಗಿ ಒಂದು ರಕ್ತದಾನ ಒಬ್ರಿಗೆ ಕೊಡೋದ್ರಿಂದ ಒಬ್ಬ 4 ಜೀವ ಉಳಿಸ್ತಷ್ಟು ನಿಮಗೆ ಪುಣ್ಯ ಬರುತ್ತೆ. ಹಾಗಾಗಿ ಯಾರೂ ರಕ್ತದಾನ ಮಾಡಲಿಕ್ಕೆ ಹಿಂಜರಿಬಾರ್ದು. ನೀವು ಕೊಡಿ, ನಿಮ್ಮವ್ರಿಗೂ ಕೊಡಿಸಿ. ಹಾಗಾಗಿ